ನಿಮ್ಮ ಹೆಸರು ಪ್ರಸ್ತಾಪ ಆಯ್ತು ಸ್ಥಳೀಯ ಮಟ್ಟದಲ್ಲಿ ಬಿಜೆಪಿ ಕೆಲವು ಕಾರ್ಯಕ್ರಮಗಳನ್ನ ಬಿಜೆಪಿ ನಾಯಕರ ನಿಮ್ಮನ್ನು ಕರೀತಿಲ್ಲ ಅಂತ, ನೀವು ವಿಧಾನ ಪರಿಷತ್ ಸದಸ್ಯರಿದ್ರೂ ಕೂಡ ಈ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ನಿಮ್ಗೆ ಕರೀತಿಲ್ಲ ಅಂತ ಸರ್, ಏನಾಗ್ತಿದೆ ಸರ್ ಬಿಜೆಪಿಯಲ್ಲಿ? ಅದೇ, ನಾನು ಇಲ್ಲೇ ಲೋಕಲ್ ಇದ್ದಾಗೂ ನನಗೆ ಕರೀಲಿಲ್ಲ, ನಾನು ಪತ್ರಿಕೆ ನೋಡಿ ತಿಳ್ಕೊಬೇಕಾಯ್ತು ಇಂಥ ಕಾರ್ಯಕ್ರಮ. ಹಾಂ, ನಮ್ಮ ಪಕ್ಷದಲ್ಲಿ ಇಲ್ಲೇ ನಮ್ಮ ಮನೆ ಮುಂದೆ ಅದು ಕಾರ್ಯಕ್ರಮ ಆಗ್ತದೆ. ಅದು ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಸನ್ಮಾನ ಮಾಡೋ ಕಾರ್ಯಕ್ರಮ ಅಂತಂದ್ರಾಗ ನಮ್ಗೆ ಬರೀತಾರೆ ಅಂತಂದ್ರೆ ಪರ್ಪಸ್ಲಿ ಮಾಡ್ಯಾರ ಅಂತ ಅಂದ್ಕೊಂಡಿದ್ದೀನಿ. ನಾವು ಆರಿಸಿ ಬಂದಿದ್ದೆ ಗ್ರಾಮ ಪಂಚಾಯತಿ ಸದಸ್ಯರಿಂದ. ಎಷ್ಟೋ ಜನ ನಮ್ಮ ಮನೆಗೆ ಬರತ್ತಾರ, ಅಣ್ಣಾರ ನೀವು ಬರ್ತಿರಲಿಲ್ಲ ಅಂತ ಕೇಳಿ ಮತ್ತು ಅವ್ರಿಗೆಲ್ಲ ಏನು ಹೇಳೋದು, ಸುಳ್ಳು ಹೇಳೋದು ಅಂಥೇಳಿ. ಸ್ವಲ್ಪ ತಡ ಆಗಿ ಬರ್ತೇನಪ್ಪ ಮನೆಗೆ ಯಾರೋ ಮಂದಿ ಬಂದಾರ ಅಂತ ಹೇಳಿದೆ. ಅದು ದುರದೃಷ್ಟಕರ. ನಮ್ಮ ಪಕ್ಷ ಏನಂತಂದರೆ ಹೇಳೋರಿಲ್ಲ ಕೇಳೋರಿಲ್ಲ ನಂಗೆ ಆಗಿಬಿಡೈತಿ. ಯಾಕೆ ಏನು ಗೊತ್ತಾಗ್ತಾ ಇಲ್ಲರಿಪ್ಪ, ಯಾಕೆ ಹಿಂಗೆ ಯಾಕೆ ಆಗ್ತಾಯಿದೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ನಾಯಕತ್ವದ ಕೊರತೆ ಐತು ಏನು, ನಮ್ಮ ಹಿಂಗೆ ಯಾಕೆ ನಮ್ಮ ನಾಯಕರು ಇಲ್ಲಿ ಇರೋರು ಯಾಕೆ ಮಾಡ್ತಾಯಿದ್ದಾರೆ ಗೊತ್ತಾಗ್ತಾ ಇಲ್ಲ. ಈ ಥರ ಆಗಬಾರ್ದು. ಅವರೂ ಮಾತಾಡಿದ್ದಾರೆ ನನಗೆ, ಕೇಂದ್ರ ಸಚಿವರು ನಮ್ಗೆ ಮಾತಾಡಿದ್ದಾರೆ. ಸ್ವಲ್ಪ ಆಗಿದೆ ಪಾರ್ಟಿ ಕಡೆಯಿಂದ ಏನಾಗಿದೆ, ನಾನು ದುರುದ್ದೇಶದಿಂದ ನಾನು ಎರಡು ದಿನ ಮುಂಚೆ ಮಾತಾಡಿದ್ರು ನನಗೆ. ಈ ಥರ ಆಗಬಾರ್ದು ನೋಡಿ ಸರ್ ಅಂತ ಹೇಳಿದ್ದೀನಿ ನಾನು. ಯಾಕಂದರೆ ಎಲ್ಲ ಆಗೋದು ಆಗೋದು, ಚುನಾವಣೆ ಆಯಿತು, ಈ ಥರ ನಾವಿನ್ನೂ ಬಿ ಜೆ ಪಿ ಒಳಗೆ ಉಳಿದೇನೆ, ಇಲ್ಲೇ ಇರ್ತೀನಿ, ಯಾವ ಪಾರ್ಟಿನೂ ಸೇರೋದಿಲ್ಲ. ಆದರೂ ನಮಗೆ ಪಾರ್ಟಿಯವ್ರು ಅವಾರ್ಡ್ ಮಾಡಿದ್ರೆ ಸುಮ್ಮನೆ ಮನೆ ಹಿಡ್ಕೊಂಡು ಕೂರೋದು ಆಗೈತೆ ಅಷ್ಟೇ. ಅದೇ ಮತ್ತು ಮೊನ್ನೆ ನೋಡಿದ್ರಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಇದಕ್ಕೆ ನಾನು ಸನ್ಮಾನ ಕಾರ್ಯಕ್ರಮಕ್ಕೆ ನಾನು ಪಾರ್ಟಿನೇ ಕರೆದಿಲ್ಲ. ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳು ನನಗೆ ಕರೀತಾರೆ, ಪ್ರೋಟೋಕಾಲ್ ಪ್ರಕಾರ ಕರೀಲೇಬೇಕು. ನಂದು ಇನ್ನೂ ನಾಲ್ಕೂವರೆ ವರ್ಷ ಐತಿ, ನಮ್ಮ ಪಕ್ಷದಿಂದ ಆದಂಥ ಕಾರ್ಯಕ್ರಮಗಳು ನನಗೆ ಕರೀಲಿಲ್ಲ. ಇನ್ನೂ ನಾ ಹಲವಾರು ಕಾರ್ಯಕ್ರಮಗಳು ಕರೆದಿಲ್ಲ. ಮೊದಲೇ ನಮ್ಮಲ್ಲಿ ಲಿಂಗಾಯತ ನಾಯಕರು ಕಮ್ಮಿ ಹಾಕೊಂಡು ಬಿಟ್ರೆ, ಯಾರು ಉಳಿದಿಲ್ಲ ಲಿಂಗಾಯತ ನಾಯಕರು, ಜಗದೀಶ್ ಶೆಟ್ಟರು ಹೋಗ್ಬಿಟ್ರು. ಅಲ್ಲ, ಆರೋಪ ಇದೆಯಲ್ಲ ಬಿಜೆಪಿಯಲ್ಲಿ ಲಿಂಗಾಯತರು ತುಳಿತಾ ಇದ್ದಾರೆ ಅಂತ. 100% ನಾನು ಅದನ್ನ ಒಪ್ಕೊಂತೀನಿ. ಯಾಕಂತಂದ್ರೆ ನಾಯಕತ್ ಲಿಂಗಾಯತರು ಪಾರ್ಟಿ ಅಂತ ಇತ್ತು, ಬಿ ಜೆ ಪಿ ಅಂದರೆ ಲಿಂಗಾಯತರು, ಯಡಿಯೂರಪ್ಪ, ಜಗದೀಶ್ ಶೆಟ್ಟರು, ಸಾಕಷ್ಟು ಜನ ಲಿಂಗಾಯತರ. ನಾ ಇವರಿಬ್ಬರೇ ಅಂತ ಹೇಳಲ್ಲ, ಸಾಕಷ್ಟು ಜನ ಲಿಂಗಾಯತರು. ಎಲ್ಲರೂ ಕ್ರಮೇಣವಾಗಿ ಫ್ರಂಟ್ ಲೈನ್ ಲಿಂಗಾಯತ್ ಲೀಡರ್ಸು ಕ್ರಮೇಣ ಹೋಗ್ತಾ ಇದ್ದಾರೆ. ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ಬಿಟ್ರು. ಹೀಗಾಗಿ ಲಿಂಗಾಯತರಿಗೆ ನಾಯಕತ್ವ ಕೊಡ್ಬೇಕು ನಮ್ಮ ಪಾರ್ಟಿ. ಇವತ್ತು ಲೋಕಸಭೆಯಲ್ಲಿ ನಾವು ಸಾಕಷ್ಟು ಸೀಟ್ಗಳನ್ನ ಗೆಲ್ಲಬೇಕು. ಮೋದಿಜಿಯವರನ್ನು 3ನೇ ಬಾರಿ ನಾವು ಪ್ರಧಾನಮಂತ್ರಿ ಮಾಡಬೇಕಂತಂದ್ರೆ ನಮ್ಮ ವೀರಶೈವ ಲಿಂಗಾಯತ ನಾಯಕರನ್ನು ಬಿ ಜೆ ಪಿಯಲ್ಲಿ ಇರೋರನ್ನ ಬೆಳೆಸ್ಬೇಕು. ಇಳಿದೋ ಇರೋರೇ ಸ್ವಲ್ಪ ಜನ ಉಳಿದಾರ, ಅವ್ರಿಗೂ ನಾವು ಅವಾಯ್ಡ್ ಮಾಡಿದ್ರೆ ಪಕ್ಷ ಭಾಳ ಕೆಟ್ಟ ಸ್ಥಿತಿಗೆ ಹೋಗುತ್ತೆ. ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ ನಾವೆಲ್ಲ ಕುಂತ್ಕೊಂಡು. ಈಗ ಅದನ್ನು ಯಾಕೆ ಆಗ್ತಾ ಮೇಲೆ ನಮ್ಮ ಹೈಕಮಾಂಡಿಗೆ ಗೊತ್ತಿದೆಯೇನೋ ಗೊತ್ತಿಲ್ಲ, ಈ ಥರ ಆಗತ್ತೆ ಅಂಥೇಳಿ ಕೆಲವು ಬದಲಾವಣೆ ಆಗಬೇಕು. ನಮ್ಮ ರಾಜ್ಯದಲ್ಲಿ ಏನು ಉಸ್ತುವಾರಿಗಳು ಏನೇನಿದಾರಲ್ಲ, ರಾಷ್ಟ್ರದಿಂದ ಬಂದಂಥವ್ರು ಇಲ್ಲಿ ಆಯಿತು, ಇಲ್ಲಿಯವ್ರಿಗೆ ಏನು ಉಸ್ತುವಾರಿ ಕೊಟ್ಟಿದ್ದಾರೆ, ಕೆಲವರಿಗೆಲ್ಲ ಬದಲಾವಣೆ ಆಗಬೇಕು. ಯಾರ್ಯಾರು ಪಾರ್ಟಿನ ಬಿಟ್ಟು ಹೊಂಟಾರಲ್ಲ ಅವ್ರಿಗೆ ಕನ್ವಿನ್ಸ್ ಮಾಡ್ಬೇಕು. ನಾವು ಎಷ್ಟೋ ಲಿಂಗಾಯತ ನಾಯಕರು ನಾವು ಸುದ್ದಿ ಕೇಳ್ತಾ ಇದ್ದೀವಿ, ಇವತ್ತು ಬಿಟ್ಟು ಹೋಗ್ತಾರೆ. ಸೋಮಣ್ಣವ್ರಿಗೆ ಏನೋ ಟಿಕೆಟ್ ಕೊಡ್ತಾರಾಗ ತುಮಕೂರಿನಿಂದ ನಡೀತಾ ಇದೆ. ಕಾಂಗ್ರೆಸ್ ಮಾಧುಸ್ವಾಮಿಯವರು ಬಿಟ್ಟೋಗ್ತಾನಂತಿದೆ, ಹೊನ್ನಾಳಿ ರೇಣುಕಾಚಾರ್ಯ, ಶಂಕರ ಮುನಿನ ಕೊಪ್ಪ ಅವರು, ಚಿಕ್ಕನಗೌಡರು, ದೊಡ್ಡ ಲಿಸ್ಟ್ ಇದೆ ಗೊತ್ತಿಲ್ಲ. ಅದನ್ನೆಲ್ಲ ನಾವು ಬಹುತೇಕ ಲಿಂಗಾಯತರು ಹೋಗ್ತಾರಂತ ಇದೆ, ಎಲ್ಲ ಮಾಧ್ಯಮದಲ್ಲಿ ಬರ್ತಾ ಇದೆ, ನಿಮಗೂ ಗೊತ್ತಿದೆ. ಅದು ಆಗ್ಬಾರ್ದು. ಲಿಂಗಾಯತರನ್ನ ವ್ಯವಸ್ಥಿತವಾಗಿ ತುಳಿಯುವಂತ ಕೆಲಸ ಬಿಜೆಪಿಯಲ್ಲಿ ಆಗ್ತಿದೆ ಸರ್? ಆಗ್ತೈತೆ ಅಂತ ಹೇಳಕ್ ಬರಲ್ಲ, ಯಾಕಂದ್ರೆ ಲಿಂಗಾಯತರು ಮತಗಳೇ ಮೇನ್ ಬಿಜೆಪಿಗೆ ಬರ್ತಾ ಇರೋದು ಇಲ್ಲಿ ತನಕ. ಈಗ ಮೊನ್ನೆ ಬರಲಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ, ಯಾಕಂದ್ರೆ ಕೆಲವು ಜನ ಟಿಕೆಟ್ ಸಿಗಲಿಲ್ಲ, ಈಶ್ವರಪ್ಪ ಅವ್ರು ಕೊಡಲಿಲ್ಲ, ಜಗದೀಶ್ ಶೆಟ್ಟರ್ ಕೊಡಲಿಲ್ಲ, ಲಕ್ಷ್ಮಣ್ ಸೋಡಿ ಲಿಂಗಾಯತ್ ಸಮಾಧಿಯಿಂದ ಬಂದವರು, ಕೆಲವ್ರಿಗೆ ಲೇಟಾಗಿ ಕೊಟ್ಟರು, ಸಂಗಣ ಕಣಿಗೆ ಕಾಡಿಸಿ ಕಾಡಿಸಿ ಕೊಟ್ಟರು, ಹೀಗೆಲ್ಲ ಆದವು. ಹೀಗಾಗಿ ಕೆಲವ್ರು ಲಿಂಗಾಯತ್ ಜನ ಅವರೆಲ್ಲ ಬಿಟ್ಟು ಹೋದರು. ಅವೆಲ್ಲ ಆಗ್ಬಿಡುತ್ತೆ, ಕಾರಣ ಇಲ್ಲದೇ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಡಲಿಲ್ಲ, ಏನು ಕಾರಣನೇ ಇಲ್ಲ ಅವ್ರಿಗೆ. ಪಾಪ ಏನು MLA ಟಿಕೆಟ್ ಕೇಳಿದ್ರು, ಅವರು ಬಿಟ್ಟು ಹೋಗ್ಬಿಟ್ರು. ಅವರು
ಅದ್ರ ಇಫೆಕ್ಟ್ ಆಯ್ತು ನಮ್ಮ ಪಾರ್ಟಿಗೆ. ಪ್ರಹ್ಲಾದ್ ಜೋಶಿ ಅವ್ರು ಮೊನ್ನೆ ಒಂದು ಮಾತು, ಪಕ್ಷನಿಷ್ಠೆ ಏನೋದು ಇರ್ಬೇಕು ಅಂತ. ನೀವ್ ಎಷ್ಟು ಪಕ್ಷನಿಷ್ಠೆ ಅಂದ್ರೆ, ನಿಮ್ಮ ಬ್ರದರ್ ಅವರು ಕಾಂಗ್ರೆಸ್ ಹೋದ್ರು ಸಹ ನೀವು ಬಿಜೆಪಿಲಿ ಇದ್ದು ಬಿಜೆಪಿ ಎಲೆಕ್ಷನ್ ಮಾಡಿದ್ರಿ. ಸೊ ನಿಮ್ಮಂತ ಪಕ್ಷನಿಷ್ಠರನ್ನ ಮಾಡ್ತಾರ ಅಂತ. ಒಂದೇ ಡಿಸ್ಟಿಕ್ ಅಲ್ಲ ಸರ್ ಪಕ್ಷನಿಷ್ಠೆ. ನೀವು ಅವ್ರು ಕೇಳಿದ್ರ ಇದನ್ನ, ಮಾನ್ಯ ಪ್ರಹ್ಲಾದ್ ಜೋಶಿ ಅವ್ರು ಕೇಳಿದ್ರ ಇದನ್ನ, ಅವ್ರು ಏನ್ ಹೇಳಿದ್ರು ಅವ್ರು ಹೇಳ್ಬೇಕಲ್ಲ ಇದನ್ನ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.